ಹೆಂಗಮ್ಮ ಇತ್ತು ಸರ್ಕಸ್? ಸೂಪರ್ ಆಗಿತ್ತು ರೀ. ಕುದುರೆ ಹೊಂಟೆಲ್ಲ ನಿಮ್ಗೆ ಕೇಳ್ತು, ಪ್ರಾಣಿಗಳ ಮಾತ್ರ ಬರ್ಮನ್ ಕೇಳುತ್ತೆ ಅಂದಂಗ ಆಯ್ತು. ಸರ್ಕಸ್ ಅಲ್ಲಿ ವೈಶಾಲಿ ಮಜಾನೋ ಮಜಾ, ಅಲ್ಲೊಂದ್ ತಮಾಷೆ ನಡೀತು. ಅಯ್ಯ, ಸರ್ಕಸ್ ಒಂದ್ಮೇಲೆ ತಮಾಷೆ ಇದೇ ಇರುತ್ತೆ ಮೇಡಮ್. ನೋಡಿ, ನಾನು ಹೇಳೋದನ್ನ ಕೇಳ್ತೀರಾ? ಅಲ್ಲೊಂದ್ ಹುಲಿ ಇತ್ತು, ರಿಂಗ್ ಮಾಸ್ಟರ್ ಹೇಗೆ ಹೇಳ್ತಾರೋ ಹಾಗೆ ಕೇಳ್ತಾ ಇತ್ತು. ಹುಲಿನ ಪಳಗಿಸ್ಬಿಡ್ಬೋದು, ಹೆಂಡ್ತಿನ ಪಳಗ್ಸಕ್ ಆಗಲ್ಲ. ಹುಲಿ ಆಗ್ಬಿಟ್ರೆ ಮುಗಿತು ನಮ್ ಕತೆ. ಆಮೇಲೆ ಆಮೇಲೆ ರೀ, ಆ ಹುಲಿನ ಬಾಬಾ ಅಂತ ರಿಂಗ್ ಮಾಸ್ಟರ್ ಕರೆದ್ನ, ಅದು ವೈಶಾಲಿ ಹುಲಿ ನೋಡ್ಬಿಟ್ಟು ನಗ್ಬಿಟ್ಲು. ಕೋಪ ಬಂದು ವೈಶಾಲಿ ಕಡೆ ನೋಡಿ ಗುರಾಯಿಸ್ಕೊಂಡು ಗುಂಡನ್ನ ಚೆನ್ನಾಗಿ ನೋಡ್ಕೊಂತ ವಾರ್ನಿಂಗು. ಆಮೇಲೆ ರಿಂಗ್ ಮಾಸ್ಟರ್ ಹುಲಿನ ಕರ್ಕೊಂಡು ಹೋದ. ವೈಶಾಲಿ ಸರ್ಕಸ್ ಇಂದ ಹೊರಗಡೆ ಬಂದ್ರು, ಅಷ್ಟೇ ಮೇಡಮ್. ನೋಡ್ರೆ, ಅವಳಿಗೆ ಹುಲಿ ಕಟ್ರೆ ಭಯ. ನೀವು ಒಂದ್ಸರಿ ಗದ್ದಲ್ಲಿ ಕೆಲಸ ಮಾಡ್ತಾ ಇದ್ವಿ, ಬಿಲ್ಲದಿಂದ ಹಿಲಿ ಬಂದ್ಬಿಡ್ತು. ನಾನು ಹುಲಿ ಅಂತ ಅನ್ಬಿಟ್ಟೆ. ಎರಡು ಕಿಲೋ ಬಿಟ್ಟ. ಹಾಗಾದ್ರೆ ಇವ್ರನ್ನ ಒಲಿಂಪಿಕ್ ಕಳ್ಸ್ಬಿಟ್ಟು ರನ್ನಿಂಗ್ ರೇಸ್ ಅಲ್ಲಿ ನಿಲ್ಸ್ಬಿಟ್ಟು ಹುಲಿ ಬಂತು ಅಂದ್ರೆ ಓಡ್ಬಿಡ್ತಾರಲ್ಲ. ನಡುವೆ ಹುಲಿ ಸೌಂಡ್ ಕೇಳಿಸಿದ್ರೆ ಕನಸಲ್ಲೂ ಭಯ ಆಗುತ್ತೆ. ಯಾರು ಹುಬ್ಬಳ್ಳಿ ಹುಲಿ ಮುಟ್ಟಿದ್ರೆ ಬಲಿ, ಈ ಗುಂಡನ್ನವ್ರು ಹಾಕ್ತಾರ ಬಲಿ. ಟಿಟಿ ಗುರುಸ್ವಾಮಿ ಅವರು ಅಪ್ಪಲ್ಲಿ ಆಟೋ ನಿಂತಿದೆ ಅಂತ ತಳ್ಳಿದ್ರು ಹೊರತು ಅವನು ಕಳ್ಳ ಅವನಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಆಟೋ ತಳ್ಳಿಲ್ಲ. ದಯವಿಟ್ಟು ಅವನು ನಿರಪರಾಧಿ ಅಂತ ನೀವು ತೀರ್ಪು ಕೊಡಬೇಕು. ಅವನಿಗೆ ಯಾವುದೇ ಕಾರಣಕ್ಕೂ ಗಲ್ಲು ಶಿಕ್ಷೆ ವಿಧಿಸಬಾರ್ದು. ಅವನಿಗೆ ಒಬ್ಳೇ ಹೆಂಡತಿ ಒಬ್ಳೇ ಮಗಳಿದ್ದಾಳೆ. ದಯವಿಟ್ಟು ಅದನ್ನ ಗಮನದಲ್ಲಿಟ್ಕೊಂಡು ತೀರ್ಪು ಕೊಡಬೇಕು. ಇವರ ಕರುಣೆ ಉಕ್ಕಿ ಬರ್ತಾ ಇದೆ. ನೀನ್ ಏಟು ತಿಂದಿದ್ದಕ್ಕೆ ನನ್ನ ಸಂತಾಪಗಳು ಕಣ. ಇಷ್ಟ ಹೇಳಿದ್ರೆ ಸಾಕ? ಏನು, ಎರಡು ನಿಮಿಷ ಮೌನ ಆಚರಣೆ ಮಾಡ್ಬೇಕಾ? ನೀನು ಬದುಕಿದೀನಾ? ನೀನ ಕರುಣೆ ತೋರಿಸ್ಬಿಟ್ಟು ಮಾತ್ರಕ್ಕೆ ನನ್ನ ನೋವು ಕಡಿಮೆ ಆಗಲ್ಲ ಕಣ. ಆ ಪಡುಗುಲಕ್ಕಾಗಿ ಏನ್ ಮಾಡ್ತೀಯ ಅದನ್ನ ಹೇಳು. ಏನ ಮಾಡ್ಬೇಕು? ನನ್ನ ತಮ್ಮ ಆದರ್ದವನಲ್ಲ, ಆದ್ರೂ ಅವನು ಯಾಕ ಆ ರೀತಿ ಮಾಡ್ದ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ನೋಡ್ಬಾರು, ಈ ತರಲೆಗಳನ್ನೆಲ್ಲ ಬಿಟ್ಟು ಬಿಡೋ. ಇವತ್ತಲ್ಲ ನಾಳೆ ನೀನು ಒಬ್ಬ ದೊಡ್ಡ ಮಂಚ ಆಗ್ತೀಯ ಕಣೋ ಮಂಕುರಮ್ಮ. ಊನಾ ಅವ್ರ ಮನೆ ಅಳಿ ಆಗ್ತೀಯ. ಬಿಟ್ಟಂದ್ರೆ ಮುಖಕ್ಕೆ ಕಳೆನೇ ಓಟಬೇಕು. ನೀನ್ ಅನ್ನೋದು ಬಿಟ್ಟು ಏನಾದ್ರೂ ಸಾಧನೆ ಮಾಡೋ, ಇಲ್ಲ ಹೊಸ ಯುಕ್ತಿ ಹೊಸ ಶಕ್ತಿನ ಪಡ್ಕೊಳೋ. ಮಾಮಾ ಮಾಯಾಮಂತ್ರದ ಪಿಕ್ಚರ್ ನೋಡಿನಿ, ಟ್ರೈ ಮಾಡು. ಮಾಮಾ ಕಾಳಿ ಮಾತನ್ನ ಪೂಜೆ ಮಾಡಿ ಹೊಲಿಸ್ಕೊಂಡ್ರೆ ಹೆಂಗ? ಈ ದೇವನ ಹೊಲಿಸ್ಕೊಂಡ್ರೆ ಹೆಂಗ? ವಿಷಯಗಳನ್ನ ನಿಮ್ಮ ಅಕ್ಕನ ಹತ್ರ ಕೇಳೋನ. ದೇವ್ರ ಅದನ್ನೆಲ್ಲ ನೀನೇ ಹೇಳು. ಮಾಮಾ ಹಂಗಂದ್ರೆ ನಾನು ಕಾಳಿ ದೇವನ ಪೂಜಾ ಮಾಡ್ತೀನಿ, ಅಕ್ಕಿನ ಹೊಲಸೊಂದಿನಿ. ಹಿರೀಕ್ರೆ ಈ ತರ ಎಲ್ಲ ಮಾಡಕ್ ಹೊರಟವ್ರು ಜೈಲ್ ಪಾಲಾಗಿದ್ದಾರೆ. ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಏನು ಬೇಕು?
ಕೊಡ್ತಿದ್ದೀನಿ ಅದು ವರ. ನಿನ್ನ ಇಷ್ಟದಂತೆ ಆಗಲಿ, ಆದರೆ ಇದನ್ನ ಒಳಗಕ್ಕೆ ಮಾತ್ರ ಬಳಸು. ಶುಭ ಕಲ್ಯಾಣವಾಗಲಿ. ಆಗುತ್ತೆ, ಯೋಚಿಸ್ಬೇಡ, ನನ್ನ ಧ್ಯಾನ ಮಾಡುವುದನ್ನು ಮರೆಯಬೇಡ. ತಾಳಿ ಮತ್ತು ಬಂಗಾರ ಬಗ್ಗೆ ನಾ ಪೊಲೀಸರು ಹೇಳಂಗಿಲ್ಲ, ತೋರ್ಸೆ. ಆ ತಾಳಿ ಮತ್ತು ಬಂಗಾರ ಕೊಡ. ನಿನ್ಗೆ ಯಾಕೋ ಕೊಡ್ಬೇಕು, ಇದು ನನ್ ಮಾಲು, ಕಗ್ಗಿರೋ ಮಾಲು. ಹೋಗಲಿ. ಓಂ ಕಾಳಿ, ಭೀಮ್ ಕಾಳಿ, ರೂಮ್ ಕಾಳಿ. ನಾ ಪೊಲೀಸ್ ಆಗ್ಬೇಕು, ನಾ ಪೊಲೀಸ್ ಆಗ್ಬೇಕು, ನಾ ಪೊಲೀಸ್ ಆಗ್ಬೇಕು. ನನ್ನ ಹತ್ರನೇ ತಪ್ಪಿಸ್ಕೊಂಡು ಹೋಗ್ತೀಯಾ? ತಪ್ಪಾಯ್ತು ಸ್ವಾಮಿ, ತಪ್ಪಾಯ್ತು, ಬಿಟ್ಬಿಡಿ. ಯಾರ ಹತ್ರ ತಾಳಿ ಬಳಿ ಸರ ಕಿತ್ಕೊಂಡು ನನಗೆ ಚಳಿ ಅಂತ ತಿನ್ನಿಸ್ತೀಯಾ? ಇಲ್ಲ ಸ್ವಾಮಿ, ಬೇಕಾದ್ರೆ ನೀವು ಒಂಚೂರು ತಗೊಳ್ಳಿ. ಹಾಗಾದ್ರೆ ಆ ತಾಳಿ ಮತ್ತು ಬಳೆ ಕೊಟ್ಬಿಡು. ಹಂಗಾದ್ರೆ ನೀವು ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗ್ತಿಲ್ವಾ? ಏ, ನಿನ್ನ ಯಾರು ಕರ್ಕೊಂಡು ಹೋಗ್ತಾರೋ? ಹುಚ್ಚ ನೋಡು, ನಿನ್ನ ಯಾರಾದ್ರೂ ಕೇಳಿದ್ರೆ ರಾಮಸ್ವಾಮಿ, ಕಾನ್ಸ್ಟೇಬಲ್ ರಾಮಸ್ವಾಮಿ ಬಿಟ್ರು ಅಂತ ಹೇಳು, ಬಿಟ್ಬಿಡ್ತಾರೆ. ಆಯ್ತು ಆಯ್ತು ಸ್ವಾಮಿ, ನನ್ನ ಜೀವನದಲ್ಲಿ ನಿಮ್ಮಂಥ ಪೊಲೀಸ್ ಇದೇ ಮೊದಲು ನೋಡಿದ್ದು. ಬರಲೆ. ನಮಸ್ಕಾರ ಸರ್. ಬರಲೆ. ಏನ್ ಸರ್ ಈಗ ತಾನೆ ಆರಾಮಾಗಿ ಹೋಗಿ ಅಂದ್ರಿ? ಆರಾಮಾಗಿ ಹೋಗು ಅಂತ ಹೇಳಕ ಸುಳ್ಳು ಹೇಳ್ತೀಯ ಸರ್. ಸರ್ ಏನ್ ಸರ್ ಈಗ ನಾನು ಕದ್ದಿರೋದ್ರಲ್ಲಿ ನೀವು ಒಂದ್ ತಾಳಿ ಬಳೆ ತಗೊಂಡಿದ್ದೀರಾ? ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ನಿಷ್ಠಾವಂತ ಪೊಲೀಸ್ ಅಂತ ಪದಕ ಕೊಟ್ಟಿದ್ರೆ ಕಣ ನನಗೆ. ಏನ್ ಕೊಟ್ಟೆ, ಯಾವಾಗ ಕೊಟ್ಟೆ, ಏನ್ ಕೊಟ್ಟೆ? ನನ್ನನ್ನ ಭ್ರಷ್ಟಾಚಾರಿಗಳ ಲಿಸ್ಟ್ ಸೇರಿಸ್ತೀಯಾ? ನಡಿ ನಡಿ, ಸ್ಟೇಷನ್ ಕರ್ಕೊಂಡು ಹೋಗಿ. ಏನಪ್ಪ ಸರ್, ಭಾರಿ ಪವರ್ಫುಲ್ ದೇವತೆ ಅಂತ ಎಲ್ಲಾ ದೇವ್ರಿಗೂ ನನ್ನ ಕೈ ಇದ್ರ, ಈ ದೇವ್ರಿಗೆ ಹದಿನಾರು ಕೈ ಅದ ಅಂತ ಏನ್ ಕೇಳಿದ್ರು ಕೊಡ್ತಾಳಂತ. ಏನ್ ಬೇಕ ಕೇಳ, ಯಾವ ದೇವ್ರ ಹತ್ರ ಏನ್ ಕೇಳಿದ್ರೇನು ಬಿಟ್ರೇನು, ನನ್ನ ಆಸೆ ಈಡೇರ್ಬೇಕಲ್ಲ. ಮಗೋಬೇಕಲ್ಲ ಮಾಮನ್ ಕೇಳಿ ಕೇಳಿ ಸಾಕ ಐತಿ. ಈ ಕಾಲಕ್ಕ ದೇವನ್ ಕೇಳ, ಹದಿನಾರು ಕೈಯಾಗ ಎಂಟು ಮಕ್ಳು ನಿಂತ್ಕೊಂಡು ಕೊಡ್ತಾಳ. ಹೌದಕ್ಕ, ಇದೆಲ್ಲ ನಿನ್ ಹೇಗೋ ಗೊತ್ತು ಅಕ್ಕ, ಪಿಕ್ಚರ್ ನಾ ತೋರ್ಸಂಗಿಲ್ಲಣ. ಹೌದಲ್ವಾ ಸುಬ್ಬು, ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ವೈಶಾಲಿ ಬಂದ ಅನ್ಸುತ್ತೆ, ತಗೋ ಚಕ್ಲಿ ತಿಂತ ಇರು. ತಿನ್ನಕ್ ಬಂದ್ಬಿಡ್ತೀಯಾ? ಏ ಪಾರು, ಸುಬ್ಬುನ್ ಇಲ್ಲೇ ಇಟ್ಕೊಂಡು ಓಸಿ ತಿನ್ನಕ್ ಬಂದಿದ್ಯ ಅಂತ ಬಯಸ್ತಾ ಇದ್ದೀನಿ. ಇಲ್ವಲ್ಲ, ನೀನು ಸುಬ್ಬನ್ ತರ ಮಾತಾಡಿದ್ರೆ ಬಯಸ್ತಾ ಇದೀಯ ಪಾರು, ಯಾಕೆ ಈ ತರ ಮಾಡ್ತಾ ಇದೀಯ?
ಸುಬ್ಬು ಸಿಕ್ಕರೆ ಕೈಕಾಲು ಮುರಿದ್ಬಿಡ್ತೀಯ, ಇವಾಗ ನೀನು ಸಿಕ್ಕಾಕೊಂಡಿದ್ಯಾ, ನಾನು ನಿನ್ನ ಕೈಕಾಲು ಮುರ್ತೀನಿ. ಅವರೇ, ತಮ್ಮ ಧರ್ಮಪತ್ನಿ ವೈಶಾಲಿ ಅವರಿಗೆ ಹುಚ್ಚಿಡಿದೆ, ದಯವಿಟ್ಟು ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಹತ್ರ ಚೆಕಪ್ ಮಾಡ್ತೀಯ, ಇಲ್ಲ ಅಂದ್ರೆ ನೀವು ನಿಮ್ಮನೆಯಿಂದ ಗೆಟ್ ಔಟ್, ನಾವು ನಮ್ಮನೆಯಿಂದ ಚೆಕ್ಔಟ್. ನಿನ್ನೆ ರಾತ್ರಿ ಮಲಗಿದ್ರೆ ಹುಲಿ ಬಂದಿದೆ ಅಂತ ದೊಣ್ಣೆ ತಕ ಹೊಡೆದಾಗಲೇ ಗೊತ್ತ ಕಣ, ಅವಳು ಹುಚ್ಚಿಡಿದೆ ಅಂತ. ಅಲ್ಲ ರೀ, ಇಲ್ಲಿನ ಹುಲಿ ಅನ್ಕೊಂಡ್ಬಿಟ್ಟಿದಿರಲ್ರಿ. ಸಾರಿ ಕೇಳ್ತಾನೆ, ಮತ್ತೆ ಬಂದು ಹೇಳ್ತಾ ಇದ್ದೀರಾ? ನಿನ್ ಹೆಂಡತಿನ ದಯವಿಟ್ಟು ಯಾರು ಒಳ್ಳೆ ಡಾಕ್ಟರ್ ಹತ್ರ ತೋರ್ಸು, ಇಲ್ಲಾಂದ್ರೆ ರಾತ್ರಿ ಮತ್ತೆ ದೊಣ್ಣೆ ಲೇಟ್ ಗ್ಯಾರಂಟಿ. ಧರ್ಮ, ನನಗೊಂದು ಪ್ರಶ್ನೆ ಬಿಡದೆ ಕಾಣ್ತಾ ಇದೆ ಕಣ. ಏನು? ನಾನು ಮರ್ಕೊಂಡಾಗ್ಲೇ ನನ್ನ ಹೆಂಡತಿ ಕಣ್ಣು ಹುಲಿ ತರ ಯಾಕೆ ಕಾಣ್ತೀನಿ? ನೀವು ಹೇಳ್ತಿರೋದು ನಿಜನ ಅಥವಾ ನಾನು ನೋಡ್ತಿರೋದು ನಿಜನ ನನಗೊಂದು ಗೊತ್ತಾಗ್ತಾ ಇಲ್ಲ. ನಂಗೆ ನಿಜವಾಗ್ಲೂ ಹುಚ್ಚಿಡ್ದಿದ್ಯಾ? ನಮ್ಮ ಸುಬ್ಬುಗೆ ಕಾಟ ಕೊಡೋದು ನಿಲ್ಸಿ, ಎಲ್ಲ ಸರಿ ಹೋಗುತ್ತೆ. ಹೇಳಿದ್ರಿ ನಮ್ ಸುಬ್ಬು ದೇವಿ ಉಪಾಸನೆ ಮಾಡ್ತಾ ಇದ್ದಾನೆ, ಅದಕ್ಕೆ ನಿನಗೆ ಹೀಗೆಲ್ಲ ಆಗ್ತಾ ಇರೋದು. ನಮ್ ಸುಬ್ಬು ಬಯದ ನಿಲ್ಸು, ಎಲ್ಲ ಸರಿ ಹೋಗುತ್ತೆ. ಒಂದ್ ಕಪ್ ಕಾಫಿ ಕಾಯಿಸ್ಕೊಂಬಾರಮ್ಮ, ತಲೆನೋವೇನ್ರಿ? ಬಂದಿರಿ. ಕಾಫಿ ಕೊಡು ಅಂದ್ರೆ ತೊಣ್ಣೆ ತಗೊಂಡ್ ಚೆನ್ನಾಗ್ ಹೊಡೆದ್ಬಿಟ್ಟು ಈಗ ಯಾರು ಅಂತ ಕೇಳ್ತೀಯಲ್ಲಮ್ಮ. ಯಾರೇ ಬಂದಿದ್ದು? ಅನ್ಪಾಣಿ, ನಾನು ಕಾಫಿ ಮಾಡ್ತಾ ಇದ್ದೆ, ಇರ್ರಿ ಒಂದ್ ಸ್ವಲ್ಪ ಹೊತ್ತು, ಬೇಗ ಬರ್ತೀನಿ. ಕೊಡ್ತಾನೆ ಇರ್ತೀನಿ. ಹುಬ್ಬಳ್ಳಿ ಹುಲಿ ಮೋಟಿದ್ರ ಬಲಿ. ಅದೇನಂತ ಕರೆಕ್ಟ್ ಬಾಯ್ ಬಿಟ್ಟಾಳ, ತಲೆ ಕೆಟ್ಟು ಕೆರೆ ಹಿಡಿತಾದ್ಯಪ್ಪ. ದಿನ ನನ್ನ ಹೆಂಡತಿ ದೊಣ್ಣೆ ದೊಣ್ಣೆ ತಕ ಹೊಡಿತಾಳ, ಯಾರ ನನ್ನ ಹೆಂಡತಿ ಯಾರ ನನ್ನ ಹೆಂಡತಿ ಅಲ್ಲ, ಒಂದು ಗೊತ್ತಾಗ್ತಾ ಇಲ್ಲಪ್ಪ. ವೈಶಾಲಿ 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 ರಾತ್ರಿ ನಮ್ಮ ಅಕ್ಕಂಗೂ ನಮ್ಮ ಭಾವಂಗೂ ಎಷ್ಟು ದೊಡ್ಡ ಜಗಳ ಗೊತ್ತೇನೋ, ಒಬ್ರಿಗೊಬ್ರು ದೊಣ್ಣೆ ತಗೊಂಡು ಹೇಗೆ ಬಡ್ದಾಡ್ಕೊಂಡ್ರು ಗೊತ್ತಾ? ಮಕ್ಕಳಿಗೆ ನಮ್ಮ
ಮೊದ್ಲ ಫೈಟಿಂಗ್ ಪಿಕ್ಚರ್ ನೋಡಿರ್ಬೇಕ್ರಿ. ಗೊತ್ತಿಲ್ಲ ಕಣು, ಎಷ್ಟು ಜಗಳ ಆಯ್ತು ಗೊತ್ತೇನೋ. ನೀವು ಹೋಗಿ ಬಿಡಿಸ್ಬೇಕಿದ್ರಿ. ಗಂಡ ಹೆಂಡತಿ ಜಗಳ ಮಾಡ್ಬೇಕಾದ್ರೆ ನಾನು ಯಾಕೋ ಮಧ್ಯೆ ಹೋಗ್ಲಿ? ಅಪ್ಪಿ ತಪ್ಪಿ ದೊಣ್ಣೆ ಇಟ್ಟು ನನ್ನ ತಲೆಗೆ ಬಿದ್ರೆ ಚಲೋ ಕೆಲಸ ಮಾಡಿದ್ರಿ. ನಮ್ಮ ತಲೆ ನಾವು ಉಳಿಸೋವಾಗ ಆದ್ರೆ ನಮ್ಮ ಅಕ್ಕನ ಭಾವ ಯಾವತ್ತೂ ಹತ್ರ ಹೊಡ್ತಿರ್ಲಿಲ್ಲ ಕಣು. ನೀವ್ರ ನಿಮ್ಮ ಮಕ್ಕಳಿಗೆ ನಾವಿಬ್ರು ಮದುವೆಯಾಗಂತ ಆಸೆ ಇದ್ರಿ. ಹೌದಾ? ಕೇಳ್ರಿ. ಬಾಬಾ, ಅಕ್ಕ ನಿಮ್ಗೆ ದೊಣ್ಣೆ ತಗೊಂಡ್ ರಾತ್ರಿ ಹೊಡಿಬೇಕಾದ್ರೆ ಏನಂತಂದ್ಲು? ನಿನ್ನ ಪಡುವಲಕಾಯಿ ಕೊಟ್ಟು ಮದುವೆ ಮಾಡ್ಬೇಕಂತೆ. ಆದ್ರೆ ಆ ಧ್ವನಿ ಪಡುವಲಕಾಯಿ ಧ್ವನಿ ತರ ಇತ್ತಮ್ಮ. ಹಾಗಾದ್ರೆ ಸುಬ್ಬನೇ ಮಾತಾಡಿರ್ಬೇಕು ಬಾಬಾ. ಖಂಡಿತ ಇಲ್ಲಮ್ಮ, ಎಂತ ಓದೆ ಬಿಟ್ಟು ಗೊತ್ತಾ? ಮೊನ್ನೆ ನಿಮ್ಮ ಮುಖ ಹುಲಿ ತರ ಇದೆ ಅಂತ ದೊಣ್ಣೆ ತಗೊಂಡ್ ಹೊಡೆದ್ಲು. ನಿನ್ನೆ ನಿನ್ನ ಪಡುವಲಕಾಯಿ ಕೊಟ್ಟು ಮದುವೆ ಮಾಡಿ ಅಂತ ದೊಣ್ಣೆ ತಗೊಂಡ್ ಹೊಡೆದ್ಲು. ಏನ್ ನಡೀತಾ ಇದೆ, ಏನಾಗ್ತಾ ಇದೆ ಒಂದು ಗೊತ್ತಾಗ್ತಾ ಇಲ್ಲ. ಯಾವ್ದಾದ್ರು ಹೊಸ ವಿದ್ಯೆ ಕಲ್ತಿದ್ಯೋ ನಮ್ಮ ಅಂಕುರಮ್ಮ? ಇನ್ನು ಕಲ್ತಿಲ್ಲಮ್ಮ. ಯಾವ ಕಲಿತೀಯೋ? ಅಲ್ಲಮ್ಮ, ಈ ಪಡುವಲಕಾಯಿ ಚಲನ ವಲನಗಳನ್ನೆಲ್ಲ ಗಮನಿಸ್ಕೋಬೇಕಲ್ಲ ರೀ. ನನ್ಗೂ ಅವನ ಮೇಲೆ ಅನುಮಾನ ರೀ. ಅದೇನೋ ದೇವ್ರು ಅಂತಿದ್ದ, ಪೂಜೆ ಅಂತಿದ್ದ, ಅವನೇ ಏನಾರು ಮಾಡಿರ್ಬೇಕು. ನೋಡಿ ರೂಮ್ ಅಲ್ಲಿ ಬಚ್ಚಿಟ್ಕೊಂಬಿಟ್ಟೇನೋ. ಬಿಟ್ಟಿ ಕಾಫಿ ಕೂಡ ಕಿಲೋ ಕರ್ಸ್ಕೊಂಡ್ರ ನೋಡಿ. ನೀವು ನನ್ನ ಮಾತು ಕೇಳಿ, ನೀವು ಉಳಿಬೇಕು ಅಂದರೆ ವೇದನ ನನಗೆ ಕೊಟ್ಟು ಮದುವೆ ಮಾಡಬೇಕು. ನನಗಲ್ಲ, ಸುಬಂಗೆ. ಹೌದು, ನಾನೇ ಮಾತಾಡ್ತಾ ಇರೋದು. ಅವರೇ ಮಾತಾಡ್ತಿದ್ರು, ಅವ್ರ ಧ್ವನಿ ಕೇಳಿ ಸುಬ್ಬನ್ ತರ ಇಲ್ಲ. ನಾನೇ ಕೇಳ್ತಾ ಇರೋಣ ನೋಡ. ನಮ್ಮ ಮನೆ ನಿಮ್ಮ ಮನೆ ಎರಡು ಮನೆ ಒಂದಾಗಬೇಕು ಅಂದ್ರೆ ವೇದನ ಸುಬ್ಬ ಕೊಟ್ಟು ಮದುವೆ ಮಾಡ್ಬೇಕು. ಬರೀ ಚಂದ ಕಾಣಕತ್ತೀರಿ. ವೇದಾದ್ರೂ ನಾದಾದ್ರೂ ಚಂದ ಕಾಣಕತ್ತೀರಿ. ನಿಮ್ ಜೊತೆ ಡ್ಯಾನ್ಸ್ ಮಾಡ್ಬೇಕಂತ ಆಸೆ ಆಗ್ತದೆ. ನೀನು ವೇದ ಜೊತೆ ಡ್ಯಾನ್ಸ್ ಮಾಡ್ತೀಯನಾ? ಲೇ, ನೀನೊಮ್ಮೆ ವೇದ ಕೈ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ಬೇಕೇನೋ? ಸುಮ್ಮನಿರೋ, ನನಗೂ ಆಸೆ ಐತಿ, ಇವಾಗ ಹೇಳ್ತಾ ಇದ್ದೀನಿ ಅಷ್ಟೇ. ಏ, ನೀ ಏನು ಡ್ಯಾನ್ಸ್ ಮಾಡ್ತೀಯ? ಚೂಡಿ ಹಾಕ್ಲ. ಅಪ್ಸೋರ್ ಮಾಡ್ರಿ, ದೇಹ ಮಾತಾ ಪರಮೇಶ್ವರ ಅವ್ರದು, ಧ್ವನಿ ಸುಬ್ಬಂದು. ಸೈಲೆಂಟ್ ಆಗಿ ನೀವೆಲ್ಲ ಸೈಡ್ ಇದ್ಬಿಡಿ. ಏನಾಯ್ತು? ಕೆಲಸ ತಿರುಪ ಅಂದ್ರೆ ಒಂದ್ ನಿಮಿಷ ಮತ್ತೆ ನಾನು ಸುಬ್ಬಬೇಕು, ಮತ್ತೆ ನಾನು ಸುಬ್ಬಬೇಕು, ಮತ್ತೆ ನಾನು ಸುಬ್ಬಬೇಕು. ನಿನ್ ಕೈ ಬಾಯಿ ಎಲ್ಲರೂ ಆಡಕ್ ಬಿಡಲ್ಲ. ನಮ್ಗೆ ಆಟ ಆಡಿಸ್ತಾ ನೀನೇ ತಾನೆ? ಯಾರು ಮಾಡಿದೆ? ಮಾಡ್ಬೇಕಮ್ಮ ವೇದ, ದಯವಿಟ್ಟು ನೀನು ಪಡುವಲಕಾಯಿನ ಮದುವೆ ಆಗಿ ನಮ್ಮಿಬ್ರು ಜೀವ ಉಳಿಸಮ್ಮ.